ಫಿಲ್ಮ್ ಇಂಡಸ್ಟ್ರಿಯಿಂದ ಈವರೆಗೂ ಯಶ್ ಮತ್ತು ದರ್ಶನ್ ಮಾತ್ರ ಬಂದಿದ್ದಾರೆ ಮೇಡಮ್, ಬೇರೆ ಯಾರೂ ಬರ್ತಿಲ್ಲ ಬಿಗ್ ನೇಮ್ಸ್ ಫಿಲ್ಮ್ ಇಂಡಸ್ಟ್ರಿಯಿಂದ. ಮತ್ತೆ ಚಿರಂಜೀವಿ ಮತ್ತೆ ರಜನಿಕಾಂತ್ ಬರೋದು ಏನಾದರೂ ಪ್ಲಾನ್ ಇದೆ ನೋಡಿ? ಚಿರಂಜೀವಿ ಅವರು ರಜನಿಕಾಂತ್ ಅವರು ಬರ್ತಾರೆ ಅಂತ ಒಂದು ಊಹಾಪೋಹೆ ಮಾಧ್ಯಮಗಳಲ್ಲಿ ಓಡ್ತಾ ಇತ್ತು, ವಿನಃ ನಾನೆಲ್ಲೂ ಹೇಳಿಲ್ಲ. ನಾವು ಅದನ್ನು ಎಕ್ಸ್ಪೆಕ್ಟೂ ಮಾಡಲ್ಲ. ಆ್ಯಂಡ್ ಐ ಥಿಂಕ್ ಮಂಡ್ಯ ಜಿಲ್ಲೆಯ ಜನತೆ ದೇ ಆರ್ ಲುಕಿಂಗ್ ಅಟ್ ದೇರ್ ಓನ್ ಪ್ರಾಬ್ಲಮ್ಸ್ ಇನ್ ದೇರ್ ಓನ್ ವೇ. ಇದರಲ್ಲಿ ಸ್ಟಾರ್ಸ್ ಯಾರು ಬಂದರು ಯಾರು ಬಂದಿಲ್ಲ ಅನ್ನೋದು ಮುಖ್ಯ ಆಗಲ್ಲ. ಸ್ಟಾರ್ಸ್ ಆಗಿ ಬರ್ತಾ ಇಲ್ಲ ದರ್ಶನ್ ಯಶ್, ಅದನ್ನು ನಾನು ಮುಖ್ಯವಾಗಿ ಸ್ಟ್ರೆಸ್ ಮಾಡಿಕೊಂಡು ಹೋಗ್ತೀನಿ. ನಮ್ಮದೇ ಆ ಈಕ್ವೇಷನ್ನು, ನಮ್ಮ ಸಂಬಂಧ ಬೇರೆ ರೀತಿ. ನನಗೆ ಅಭಿಷೇಕ್ ಬಂದರೆ ಯಾರಾದರೂ ಕ್ವಶನ್ ಮಾಡೋಕ್ಕಾಗತ್ತಾ ನನ್ನ ಪರ ಪ್ರಚಾರಕ್ಕೆ? ಅದೇ ರೀತಿ ದರ್ಶನ್ ಯಶ್ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಆಗಿ ಬರ್ತಾ ಇದ್ದಾರೆ. ಅಭಿಮಾನ ಬೇರೆ, ಮತದಾರರೇ ಬೇರೆ ಅನ್ನೋದು ನಿಜ ಇರ್ಬೋದು, ಬಟ್ ಅಭಿಮಾನಿಗಳಿದಾರಲ್ಲ. ನನ್ನ ದರ್ಶನ್ ಅಭಿಮಾನಿಗಳು ಎಲ್ಲರೂ, ಯಶ್ ಅಭಿಮಾನಿಗಳು ಎಲ್ಲರೂ ನೂರಕ್ಕೆ ನೂರು ನನಗೆ ಓಟ್ ಹಾಕ್ತಾರೆ ಅಂತ ನಾನೇನು ಹೇಳ್ತಾ ಇಲ್ಲ. ಬಟ್ ಖಂಡಿತ ಈ ಅಗೇನ್ಸ್ಟ್ ವೋಟ್ ಆದರೂ ಹಾಕಲ್ಲ, ಆ ಗ್ಯಾರಂಟಿ ನನಗಿದೆ. ಐ ಹ್ಯಾವ್ ಟೋಲ್ಡ್ ಮೋಸ್ಟ್ ಪಾರ್ಟ್ಸ್ ಆಫ್ ಮಂಡ್ಯ ಆ್ಯಂಡ್ ಐ ಹ್ಯಾವ್ ರಿಸೀವ್ಡ್ ಅಮೇಝಿಂಗ್ ಲವ್ ಫ್ರಮ್ ದ ಪೀಪಲ್ ಆಫ್ ಮಂಡ್ಯ. ಅಂದರೆ ಐ ಕಾಂಟ್ ಎಕ್ಸ್ಪ್ಲೇನ್ ಇಟ್ ಇಸ್ ಆ ಒಂದು ವೈಬ್ ಇದೆಯಲ್ಲ, ಆ ಪಾಸಿಟಿವ್ ವೈಬ್, ಅದು ನನಗೆ ಐ ಎಮ್ ಟೇಕನ್ ಬ್ಯಾಕ್ ಬೈ ದಿಸ್ ರೆಸ್. ನಾನು ಈ ರೆಸ್ಪಾನ್ಸ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಿಜಕ್ಕೂ ಹೇಳಬೇಕಂದ್ರೆ ಇಷ್ಟೊಂದು ಪಾಸಿಟಿವ್ ರೆಸ್ಪಾನ್ಸ್ನ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಶಿವರಾಮೇಗೌಡರು ಅದೇನು ಮಾತಾಡ್ತಾರೆ, ಯಾವ ಸಂದರ್ಭದಲ್ಲಿ ಅನುಕೂಲವಾಗಿ ಏನೇನು ಮಾತನ್ನ ಬದಲಾಯಿಸ್ತಾರೆ ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡೋಕ್ಕೆ ಹೋಗಲ್ಲ. ಅವ್ರಿಗೆ ಬಹುಶಃ ಈ ಒಂದು 6 ತಿಂಗಳಲ್ಲಿ MP ಅದಾದಮೇಲೆ ಪಾರ್ಟಿನೇ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡಲಿಲ್ಲ, ಒಂದು ಆ ಒಂದು ಫ್ರಸ್ಟ್ರೇಷನ್ ಏನಾದರೂ ಇದೆಯೇನೋ ಮೈಂಡಲ್ಲಿ, ಅವ್ರನ್ನೇ ಕೇಳಬೇಕು. ಐ ಡೋಂಟ್ ವಾಂಟ್ ಟು ಗಿವ್ ಟೂ ಮಚ್ ಆಫ್ ಇಂಪಾರ್ಟೆನ್ಸ್ ಟು ವಾಟ್ ಈಸ್ ಇಸ್. ಅಲ್ಲ, ಒಂದು ವಿಷಯ ಮಾತ್ರ ಹೇಳ್ತೀನಿ. ಹಾಂ, ಹೇಳ್ತೀನಿ. ಇದನ್ನು ನೀವು ಬುದ್ಧಿವಂತಿಕೆ ಅಂತ ನೀವು ಅಂತಿದ್ದೀರಾ, ಥ್ಯಾಂಕ್ ಯು ಫಾರ್ ದ ಕಾಂಪ್ಲಿಮೆಂಟ್, ಬಟ್ ಇದನ್ನು ನಾನು ಬುದ್ಧಿವಂತಿಕೆಯಿಂದ ಮಾಡ್ತಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಇದು ನಮಗೆ ಸಹಜವಾಗಿರುವಂಥ ಒಂದು ಸ್ವಭಾವ. ಯಾರನ್ನು ನಾವು ಯಾವತ್ತೂ ಒಂದು ವಿರೋಧವಾಗಿ ಐ ಆಮ್ ನಾಟ್ ಏಬಲ್ ಟು ಸೀ ದ್ಯಾಟ್, ಬಿಕಾಸ್ ನಿಮಗೆ ಗೊತ್ತಿದೆ ನಮ್ಮ ಈ ಬಿಫೋರ್ ದಿಸ್ ಎಲೆಕ್ಷನ್ ಏನು ಒಡನಾಟ ಆಯಿತು ಅಂಬರೀಷ್ ಅವ್ರ ಜೊತೆಯಲ್ಲಿ, ವೆದರ್ ಇವಾಗ ವಿರೋಧ ಅಂತ ನೀವೇನು ಹೇಳ್ತಿದ್ರು ಯಾರ ಬಗ್ಗೆ, ಅವ್ರದೆಲ್ಲ ಒಡನಾಟ ಹೇಗಿತ್ತು? ನಮ್ಮ ಮನೆಗೆ ದಿನ ಬಿಟ್ಟು ದಿನ ಎಲ್ಲರೂ ಬರ್ತಿರೋರೆ, ಎಲ್ಲ ನಮ್ಗೆ ಹತ್ರದವರೇ ಎಲ್ಲರೂ ಆಪ್ತರಾಗೇ ಇದ್ದರು. ಅವರನ್ನ ನಾವು ಈಗ ಚುನಾವಣೆ ಬಂತು ಅಂದ ತಕ್ಷಣ ಏನೋ ನಾನು ಕೆಟ್ಟ ಕೆಟ್ಟ ಮಾತು ಯೂಸ್ ಮಾಡೋದು ಅಥವಾ ಪರ್ಸನಲ್ ಅಟ್ಯಾಕ್ಸ್ ಮಾಡೋದು ನಮ್ಮ ಸಂಸ್ಕಾರ ಸಭ್ಯತೆಗೆ ಅದು ಅಗೇನ್ಸ್ಟ್. ಐ ಆಮ್ ನಾಟ್ ಯೂಸ್ ಟು ದಟ್ ಅಟ್ ಆಲ್ ಇನ್ ಮೈ ಲೈಫ್, ನಾಟ್ ಜಸ್ಟ್ ಇನ್ ಪಾಲಿಟಿಕ್ಸ್, ವೇರ್ ಎವರ್ ಐ ಆಮ್ ನಾನು ಯಾವತ್ತೂ ಆ ಥರ ನಡ್ಕೊಂಡಿಲ್ಲ. ಆ್ಯಂಡ್ ಅಂಬರೀಷ್, ಇಫ್ ಯು ಹವ್ ನೋಟಿಸ್ಡ್, ಅವರ ಎಲೆಕ್ಷನಲ್ಲಿ ಯಾವತ್ತೂ ಯಾರ ಬಗ್ಗೆ ಕೆಟ್ಟದಾಗಿ ಮಾತಾಡಿಲ್ಲ. ಹ್ಯಾವ್ ಯು, ನಾನು ಇದನ್ನು ಚಾಲೆಂಜ್ ಮಾಡ್ತೀನಿ, ಎನಿ ಎಲೆಕ್ಷನ್ ಕ್ಯಾಂಪೇನಲ್ಲಿ ಅಂಬರೀಷ್ ಅವರು ವಿರೋಧ ಪಕ್ಷದವ್ರ ಬಗ್ಗೆ ಒಂದು ಕೆಟ್ಟ ಮಾತಾಡಿದ್ದಾರೆ, ಪರ್ಸನಲ್ ಅಟ್ಯಾಕ್ ಮಾಡಿದ್ದಾರೆ ಅಂತ ಯಾರಾದರೂ ಹೇಳಿ ನನಗೆ. ಐ ಕ್ಯಾನ್ ಚಾಲೆಂಜ್ ದಿಸ್. ಸಾಮಾನ್ಯವಾಗಿ ನಾವು ಮಹಿಳೆಗೆ ಕ್ಷಮೆಯಾ ಧರಿತ್ರಿ ಅಂದ್ರೆ ಭೂಮಿ ಎಷ್ಟು ತಾಳ್ಮೆ ಇದೆ ಮಹಿಳೆಗೆ ಅಂತ ಹೇಳ್ತಾ ಇದ್ವಿ. ಹೌದು, ನೀವು ಕೂಡ ಪ್ರಚಾರ ಕಣದಲ್ಲಿ ನಾವು ಪತ್ರಕರ್ತರ ಗಮನಿಸಿದ ಹಾಗೆ ನಿಮ್ಮ ತಾಳ್ಮೆಯನ್ನು ಮೀರದೆ ಮಾತಾಡ್ತಾ ಬಂದಿದ್ದೀರಿ, ಎಷ್ಟೇ ಎದುರಾಳಿಗಳು ವೈಯಕ್ತಿಕ ಟೀಕಾಸ್ತ್ರಗಳನ್ನು ಮಾಡಿದ್ರು ಕೂಡ. ಆದ್ರೆ ಇವತ್ತು ಒಂದು ಕಡೆ ಬೆಳಗ್ಗೆ ಎಲ್ಲ ಮಾತಾಡ್ತಾ ನಾನು ಇದೇ ರೀತಿ ಟೀಕೆ ಮುಂದುವರೆದ್ರೆ ಗಾಳಿ ಆಗ್ಬೇಕಾಗತ್ತೆ ಅಂತ ಹೇಳಿದ್ರಿ. ಅಂದ್ರೆ ನಿಮ್ಮ ಟೀಕೆ ಮೀರುವಷ್ಟು, ನಿಮ್ಮ ತಾಳ್ಮೆ ಮೀರುವಷ್ಟು ಟೀಕೆ ಮೀರಿದಷ್ಟು ಅಂತ ನಾನು ಮೀನ್ ಮಾಡಿಲ್ಲ. ಅನ್ಯಾಯದ ವಿರುದ್ಧ, ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು ಅಂದರೆ ಪ್ರತಿಯೊಂದು ಮಹಿಳೆಯಲ್ಲೂ ಒಂದು ಕಾಳಿ ಇರ್ತಾಳೆ ಅಂತ ನನ್ನ ಅನಿಸಿಕೆ. ಈಗ ಸಪೋಸ್ ನೀವೊಂದು ತಾಯಿ ತಗೋಬೇಕು, ಮಕ್ಕಳ ವಿಷಯಕ್ಕೆ ಬಂದಾಗ ಅವ್ರು ಏನಾದರೂ ಅಟ್ಯಾಕ್ ಮಾಡ್ತಿದ್ದಾರೆ, ಯಾರಾದರೂ ಏನಾದರೂ ಒಂದು ದ್ರೋಹ ಅಥವಾ ಒಂದು ಅನ್ಯಾಯ ನಡೀತಿದೆ ಅನ್ಬೇಕಾದ್ರೆ ಎಷ್ಟೇ ಸೌಮ್ಯ ಎಷ್ಟೇ ಸಾಫ್ಟ್ ಇದ್ರು ಮಕ್ಕಳನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳಲ್ವಾ? ಆ ವಿಷಯದಲ್ಲಿ ಪ್ರತಿಯೊಂದು ತಾಯಿ ಪ್ರತಿಯೊಂದು ಮಹಿಳೆ ಕಾಳಿನೇ ಆಗ್ತಾಳೆ. ಮನುಷ್ಯರಲ್ಲಿ ಬಿಡಿ, ನೀವು ಪ್ರಾಣಿಗಳು ಬಂದ್ರೂ ಹಾಗೇನೆ, ಹೌ ದೇ ಪ್ರೊಟೆಕ್ಟ್ ಚಿಲ್ಡ್ರನ್ ಅನ್ನೋದು ನಾವು ನೋಡ್ತೀವಿ. ದಿಸ್ ಇಸ್ ಈ ಮಹಿಳೆಯರಿಗೆ ಬರುವಂಥ ಒಂದು ಒಂದು ಹುಟ್ಟು ಗುಣ ಅದು. ಸೊ ನಾನು ಆ ರೀತಿಯಲ್ಲಿ ಹೇಳಿದೆ, ನಾನು ಚುನಾವಣೆ ಅಥವಾ ರಾಜಕಾರಣದಲ್ಲಿ ನಾನೇನೋ ಖಾಲಿ ಆಗಿಬಿಡ್ತೀನಿ ಅಂತ ಹೇಳಿಲ್ಲ. ಒಂದು ಅದೇನಂತಾರೆ, ಡಿಸ್ಕ್ರಿಪೆನ್ಸೀಸ್ ಇನ್ ದ ನಾಮಿನೇಷನ್ ಆಗಲಿ
ಅಥವಾ ಅವರು ಅದಕ್ಕೆ ಯಾವ ರೀತಿ ಅದನ್ನ ಕವರ್ ಅಪ್ ಮಾಡಿಕೊಂಡು ಓಪನ್ಲಿ ಒಂದು ಅಫಿಷಿಯಲ್ ಮೆಷಿನ್ರಿನ ಅವರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ನಾನು ಆವತ್ತು ಲೆಟರ್ಸ್ ನಮ್ಮಲ್ಲಿ ನಡೆದಿದ್ದೆಲ್ಲ ನಾವು ವೆರಿ ಡೀಟೈಲ್ಡ್ ಎಕ್ಸ್ಪ್ಲನೇಷನ್ ನಾವು ಕೊಟ್ಟಿದ್ವಿ. ಅದರ ಒಂದು ಪ್ರೋಸೆಸ್ ಇನ್ನೂ ನಡೀತಾ ಇದೆ. ಎಲೆಕ್ಷನ್ ಕಮಿಷನ್ ಹತ್ರ ನಾವು ಕಂಪ್ಲೇಂಟ್ ಮಾಡಿದ್ವಿ, ಇ ಸಿ ಐ ಹತ್ರನೂ ನಾವು ಅಂದರೆ ಡೆಲ್ಲಿಯಲ್ಲಿ ಅದನ್ನು ಫಾರ್ವರ್ಡ್ ಮಾಡಿದ್ವಿ. ನಮಗಿರೋ ಒಂದು ಅದು ಡೌಟ್ಸ್ ಆಗಿರಲಿ ಕಂಪ್ಲೇಂಟ್ಸ್ ಆಗಿರಲಿ ನಾವು ಅದನ್ನು ಫಾರ್ವರ್ಡ್ ಮಾಡಿದ್ವಿ. ಅವರೂ ಅದನ್ನು ಈಗ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಮೇಡಮ್, ಅಂಬರೀಷ್ ಅವರಿದ್ದಾಗ ಚಿತ್ರರಂಗದ ಎಷ್ಟೋ ಸಮಸ್ಯೆಗಳನ್ನ ಬಗೆಹರಿಸಿ ಒಂದು ಮಾಡ್ತಾ ಇದ್ರು. ಈಗ ದರ್ಶನ್ ಮತ್ತು ಯಶ್ ಅವರು ಪ್ರಚಾರಕ್ಕೆ ಬಂದಿರೋ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಚಿತ್ರರಂಗದಲ್ಲಿ ಭಿನ್ನಾಭಿಪ್ರಾಯ ಇಬ್ಬಾಗ ಇದೆಲ್ಲ ಆಗ್ತಾ ಇದೆ ಅಂತ ಅನ್ಸಲ್ವ ಒಂದು ಪ್ರಶ್ನೆ. ಇನ್ನೊಂದು, ಇಷ್ಟೆಲ್ಲ ಕಷ್ಟ ಕೊಟ್ಟಲು ಅನುಭವಿಸೋ ಬದಲು ಮುಂದೆ ಈಗಲ್ದಿದ್ರು ಮುಂದೆ ಭವಿಷ್ಯದಲ್ಲಿ ಅಭಿಷೇಕ್ಗಾದ್ರು ರಾಜಕೀಯಕ್ಕೆ ತರಬೇಕು ಅಥವಾ ಒಂದು ಪ್ಲಾಟ್ಫಾರ್ಮ್ ಕೊಡಬೇಕು ಅಂತ ಅನಿಸ್ತಾ ಇದೆ ನಿಮಗೆ? ನೋಡಿ, ನಾನೇ ರಾಜಕೀಯಕ್ಕೆ ಬರಬೇಕು ಅಂತ ಯಾವತ್ತು ಅನ್ಕೊಂಡಿಲ್ಲ. ಇನ್ನು ಅಭಿಷೇಕ್ದು ಎಷ್ಟೋ ದೂರ, ಅವರಿನ್ನೂ ಫಿಲ್ಮ್ಸಲ್ಲಿ ಈ ಒಂದು ಫಿಲ್ಮು ರಿಲೀಸ್ ಆಗಿಲ್ಲ, ಒಂದಷ್ಟು ಅವನು ಸಾಧನೆ ಮಾಡಬೇಕಾಗಿದೆ, ಒಂದು ಹೆಸರು ಅವ್ರಿಗೂ ಬರಬೇಕಾಗಿದೆ, ಕಷ್ಟಪಡಬೇಕಾಗಿದೆ. ಈಗ ಅಂಬರೀಷ್ ಅವರು ಇದ್ದಾಗ ಅದೊಂದು ನಮ್ಗೆ ಒಂದು ದೊಡ್ಡ ಅಂಬ್ರೆಲ್ಲ ಇದ್ದಾಗಿತ್ತು, ಈಗ ಅವರೂ ಇಲ್ಲ. ಈಗ ಹಿ ಹ್ಯಾಸ್ ಟು ವರ್ಕ್ ಈಸ್ ಓನ್ ವೇ ಅಪ್. ಅವ್ರಿಗೆ ಸಿನಿಮಾಗೆ ಬರೋದೇ ನಮ್ಗೆ ಗೊತ್ತಿರಲಿಲ್ಲ. ಒಂದು ಫೈನ್ ಡೇ ಟಿಲ್ ನಾನು ಅಂದ್ಕೊಂಡೇ ಇಲ್ಲ ಅಭಿಷೇಕ್ ಪಿಕ್ಚರ್ಸಲ್ಲಿ ಬರ್ತಾನೆ. ಅವ್ನು ಯಾವತ್ತೂ ಇಂಟ್ರೆಸ್ಟ್ ತೋರಿಸಿರಲಿಲ್ಲ ಬಿಗಿನಿಂಗಲ್ಲಿ. ಸೊ ಅಲ್ಲೂ ನಾವು ಪ್ಲಾಟ್ಫಾರ್ಮ್ ಮಾಡಿದ್ವಾ, ನಾವೇನಾದ್ರು ಪ್ರೊಡ್ಯೂಸ್ ಮಾಡಿದ್ವಾ ಅಭಿಷೇಕ್ಗೋಸ್ಕರ ಪಿಕ್ಚರ್. ಅಲ್ಲೇ ನಾವು ಸಿನಿಮಾ ಇಂಡಸ್ಟ್ರಿದಲ್ಲೇ ನಾನು 40 ಇಯರ್ಸ್, ಅಂಬರೀಷ್ ಅವರು 45 ಇಯರ್ಸ್ ಒಂದು ಇಂಡಸ್ಟ್ರಿ, ನಮ್ಗೆ ಪೂರ್ತಿ ಒಂದು ಎಲ್ಲ ಕಡೆಯಿಂದ ಒಂದು ಸಪೋರ್ಟ್ ಇರುವಂತ ಇಂಡಸ್ಟ್ರಿಲೇ ನಾವು ಅಭಿಷೇಕ್ಗೆ ಪ್ಲಾಟ್ಫಾರ್ಮ್ ಮಾಡಿಲ್ಲ. ಬೇರೆಯವರ ಪಿಕ್ಚರಲ್ಲೇ ಅವರು ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ. ಇದನ್ನ ನೀವು ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಸ್ಟ್ರೆಸ್ ದಿಸ್ ಫ್ಯಾಕ್ಟ್. ಅಲ್ಲೂ ಅಂಬರೀಷ್ ಅವರು ಅದನ್ನೇ ಹೇಳಿದ್ರು, ನಾನು ಪ್ರಮೋಟ್ ಮಾಡಲ್ಲ ನನ್ನ ಮಗನ್ನ, ಅವನಿಗೆ ಆ ಸಾಮರ್ಥ್ಯತೆ ಇದ್ದು ಇಫ್ ಎನಿ ಪ್ರೊಡ್ಯೂಸರ್ ಇಸ್ ಕನ್ವಿನ್ಸ್ಡ್ ಬೈ ಹಿಸ್ ಕೇಪಬಿಲಿಟಿ ಅವ್ರು ಕೊಡ್ತಾರೆ, ಅವಾಗ ಇವ್ನು ಪ್ರಿಪೇರ್ ಆಗಿರ್ಬೇಕಷ್ಟೇ. ನಾವು ಸಪೋರ್ಟ್ ಮಾಡ್ತೀವಿ, ಬಟ್ ಐ ಆಮ್ ನಾಟ್ ಗೋಯಿಂಗ್ ಟು ಪ್ರಮೋಟ್ ಹಿಮ್ ಅನ್ನೋದು. ರಾಜಕಾರಣ ಅನ್ನೋ ಮಾತುಗೆ ನಾನು ಬಿಕಾಸ್ ಅದರ ಬಗ್ಗೆ ಈಗ ಬೇಕಾದಷ್ಟು ಮೀನಿಂಗ್ಸ್ ಬರುತ್ತೆ. ರಾಜಕಾರಣ ಅಂದರೆ ನಾವು ಇನ್ವರ್ಟೆಡ್ ಕೋಮಾಸಲ್ಲಿ ರಾಜಕಾರಣ ಅಂದರೆ ಏನು ಫಸ್ಟ್ ಅದನ್ನು ನೀವು ಯೋಚನೆ ಮಾಡಬೇಕು. ಬಟ್ ಮಂಡ್ಯದವರ ಜೊತೆ ಒಂದು ಆ ಸಂಬಂಧ ಈಗ ಇನ್ನಷ್ಟು ದೃಢವಾಗಿದೆ, ನಮ್ದು ಇನ್ನಷ್ಟು ಈಗ ಹತ್ತಿರವಾಗಿದೆ. ಈಗ ಇಷ್ಟೊಂದು ವರ್ಷಗಳು ಅಂಬರೀಷ್ ಅವರೆಲ್ಲ ಅದನ್ನೆಲ್ಲ ನೋಡ್ಕೋತಾ ಇದ್ರು, ಅವ್ರಿಗಿರೋಂಥ ಒಂದು ರಿಲೇಷನ್ಶಿಪ್ಪು ಅಷ್ಟು ಡೀಪ್ ಆಗಿತ್ತು. ಈಗ ನಮ್ಮಲ್ಲಿ ಒಬ್ಬೊಬ್ಬರು ಬಂದು ಒಬ್ಬ ಅವ್ರ ಸಮಸ್ಯೆಗಳೇನಿದೆ ಅವರ ಒಂದು ಪರ್ಸನಲ್ ವಿಷಯಗಳನ್ನ ನಮಗೆ ಹೇಳ್ಕೊತಾರೆ. ಸೊ ಆ ಬಾಂಧವ್ಯ ಅನ್ನೋದು ಇದ್ದೇ ಇರುತ್ತೆ. ರಾಜಕಾರಣ ಇರಲಿ ಹೋಗಲಿ, ಐ ಆಮ್ ನಾಟ್ ವರಿಡ್. ನಾನು ಮೊದಲಿಂದಾನೇ ಹೇಳ್ಕೊಂಡು ಬಂದಿದ್ದೆ, ನನಗೆ ಯಾವತ್ತೂ ರಾಜಕಾರಣ ಅನ್ನೋದು ಆಸಕ್ತಿನೂ ಇರಲಿಲ್ಲ. ಐ ಆಮ್ ನಾಟ್ ಹಿಯರ್ ಏನೇನೋ ಅಚೀವ್ ಮಾಡಿಬಿಡಬೇಕು ಅಥವಾ ಎಲ್ಲೋ ನಾನು ಮಿನಿಸ್ಟರ್ ಆಗಿಬಿಡ್ಬೇಕು ಇನ್ನೊಂದಾಗ್ಬಿಡ್ಬೇಕು ಅಂತ ನನಗೇನು ಅಷ್ಟು ಆಂಬಿಷನೂ ಇಲ್ಲ, ಟು ಬಿ ವೆರಿ ಫ್ರ್ಯಾಂಕ್. ಜನ ಕೇಳಿದ್ದಾರೆ ನೀವು ನಮ್ಮ ಪರ ನಿಂತ್ಕೋಬೇಕು, ನೀವು ಸ್ಪಂದಿಸ್ಬೇಕು, ನೀವು ನಿಂತ್ಕೊಂಡಿಲ್ಲ ಅಂದರೆ ನಾವು ನಿಮ್ಮನ್ನ ಕ್ಷಮಿಸಲ್ಲ, ಇನ್ನೊಂದು ನೀವು ಇದನ್ನು ಹಿಂದೆ ಹೆಜ್ಜೆ ಹಾಕಿದ್ರೆ ನಾವು ಮಂಡ್ಯದಲ್ಲಿ ನೀವು ಕಾಲಿಡಬಾರ್ದು ಅನ್ನೋಂಥ ಎಮೋಷ್ನಲಿ ಇದೆ, ಟಚ್ ಮೀ. ಸೊ ಎಮೋಷ್ನಲ್ ಕನೆಕ್ಟ್ ಅಂತೂ ಇದ್ದೇ ಇರುತ್ತೆ, ಅದು ರಾಜಕಾರಣವಾಗೇ ಇರಬೇಕು ಅಂತ ಏನು ಕಂಪಲ್ಸರಿ ಅಲ್ಲ. ಮೇಡಮ್, ನಿಮ್ಮ ಕಾರಣಕ್ಕಾಗಿ ಇಂಡಸ್ಟ್ರಿ ಡಿವೈಡ್ ಆಯ್ತು ಅನ್ಸಲ್ವಾ? ಇಂಡಸ್ಟ್ರಿ ಯಾವುದೇ ಕಾರಣಕ್ಕೂ ಡಿವೈಡ್ ಆಗಿಲ್ಲ. ಇಂಡಸ್ಟ್ರಿನ ನೀವು ರಾಜಕಾರಣಕ್ಕೆ ಹೋಲಿಸೋದು ಸರಿ ಹೋಗಲ್ಲ, ಬಿಕಾಸ್ ಅಲ್ಲಿ ಈಕ್ವೇಷನ್ಸ್ ದ ವೇ ದ ಫಿಲ್ಮ್ ಇಂಡಸ್ಟ್ರಿ ಡಿಫ್ರೆಂಟ್. ನಾವೇನು ಅಲ್ಲಿ ಪಕ್ಷಗಳು ಕಟ್ಕೊಂಡಿಲ್ಲ, ನಾವೇನು ಅಲ್ಲಿ ಒಬ್ರಿಗೆ ಆಪೋಸಿಟ್ ಒಬ್ಬರು ಚುನಾವಣೆ ಮಾಡ್ತಾ ಇಲ್ಲ, ಆ ಥರದ್ದೇನೂ ಇಲ್ಲ. ಇನ್ನೊಂದು ಫ್ಯಾಕ್ಟರ್ ಏನಂದ್ರೆ ನಾನು ಯಾವ ಪಕ್ಷದವಳು ಇಲ್ಲ, ಈಗ ನಾನು ಪಕ್ಷೇತರ ಅಭ್ಯರ್ಥಿ ನಾನು. ಸೊ ಹಾಗಾಗಿ ಇಂಡಸ್ಟ್ರಿದಲ್ಲಿ ಯಾರಿಗೂ ಏನು ಪ್ರಾಬ್ಲಮ್ ಇಲ್ಲ, ಇದು ಬರೀ ಒಂದು ರೂಮರ್ ಇದು ಅಷ್ಟೇ.